Dear students, welcome back to online classes. Dear students, yesterday I have explained the Vijayanagara empire Rakkasa Thangadi battle. Rakkasa Thangadi battle. Now I will explain cultural cultural contributions of Vijayanagara Empire. Cultural contributions of Vijayanagara Empire means Vijayanagarada Samshrutika Kodugegalu. Vijayanagarada ಸಾಂಸ್ಕೃತಿಕ ಕೊಡುಗೆಗಳು. ಫಸ್ಟ್ ಒನ್ ಗೋಸ್ ಟು ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ವಿಜಯನಗರ ಎಂಪೈರ್ ಹ್ಯಾಡ್ ಸ್ಟ್ರಾಂಗ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಟ್ ಅಡಾಪ್ಟೆಡ್ ಡಿಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಇನ್ ದ ಅಡ್ಮಿನಿಸ್ಟ್ರೇಷನ್ there were many minister to assist the king and leaders of local provinces. For the administration purpose, kingdom was divided into provinces into regions into cities and cities into village groups. King's representatives were managing the provinces and hereditary officers were managing village administration. Dear students, Vijayanagara Samrajya ondu balishtavadanta kendradita vanna olagondittu jothege alli enappa martidandre adalitadalli rajanige sahayakanagi vivida mantrigalu andre in the administration there were many minister to assist the king vivida mantrigalanna olagondittu and leaders to local provinces means vivida pranthagala nayakaru saha idru enukappa for the administration purpose means adalitada ondu drushtiyinda hagare ee ondu adalitada drushtiyinda samrajyana means kingdom na kingdom was divided provinces into regions into cities into village groups. Kingdom is divided into provinces into divided into regions divided into cities divided into village means samrajyana pranthyagalagi pradeshagalagi next to nagaragalannagi matte gramagalannagi vingadisidru. Hagadre makla king's representatives were managing the provinces agare ee ondu pranthyagalna ee ondu ರಾಜ್ಯನ ಒಂದು ಪ್ರತಿನಿಧಿಯಾಗಿ ಕೆಲವೊಬ್ಬರನ್ನ ಆಯ್ಕೆ ಮಾಡಿದ್ರು. ಅವರು ಆ ಒಂದು ಪ್ರಾಂತ್ಯಗಳನ್ನ ನೋಡ್ಕೊತಾ ಇದ್ರು. ಅದೇ ತರನಾಗಿ ಸಹ ಗ್ರಾಮಗಳನ್ನ ಈ ವಿಲೇಜ್ ಅನ್ನ ನೋಡ್ಕೊತಿದ್ದಾರೆ. ಯಾರಪ್ಪ ಅಂದ್ರೆ ಗ್ರಾಮಗಳಲ್ಲಿ ವಂಶ ಪಾರಂಪರ್ಯವಾಗಿ ಮೀನ್ಸ್ ಹೆರಿಡಿಟರಿ ಆಫೀಸರ್ಸ್ ವಂಶ ಪಾರಂಪರ್ಯದಿಂದ ಬಂದಂತಹ ಅಧಿಕಾರಿಗಳು ಮ್ಯಾನೇಜಿಂಗ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಗ್ರಾಮಗಳ ಒಂದು ಆಡಳಿತವನ್ನ ನಿರ್ವಹಿಸ್ತಾ ಇದ್ರು. ದ ಕಿಂಗ್ ವಾಸ್ ದ ಸುಪ್ರೀಂ ಜುಡಿಷಿಯರಿ ಮೀನ್ಸ್ ಅರಸನ ಒಂದು ನ್ಯಾಯಾಂಗದ ಒಂದು ಪರಮಾಧಿಕಾರಿಯನ್ನ ಒಂದು ಪರಮಾಧಿಕಾರವನ್ನ ಒಳಗೊಂಡಿದ್ದ. ರೀಜನಲ್ ಆಫೀಸರ್ಸ್ ವರ್ ಡಿಸ್ಪೆನ್ಸಿಂಗ್ ಜಸ್ಟಿಸ್ ಇನ್ ಪ್ರಾವಿನ್ಸಸ್ ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರವನ್ನ ನ್ಯಾಯವನ್ನ ನೀಡ್ತಿದ್ರು. ಸೊ ಅದೇ ತರನಾಗಿ 6/16 ಆಫ್ ಲ್ಯಾಂಡ್ ರೆವಿನ್ಯೂ ಆರನೇ ಒಂದು ಭಾಗವನ್ನ ಭೂಖಂದಯವನ್ನಾಗಿ ಕಲೆಕ್ಟ್ ಮಾಡ್ತಿದ್ರು. ಮೀನ್ಸ್ 1/6 ಆಫ್ ಲ್ಯಾಂಡ್ ರೆವಿನ್ಯೂ 1/6 ಆಫ್
ಲ್ಯಾಂಡ್ ಲ್ಯಾಂಡ್ ರೆವಿನ್ಯೂನ ಅಂದ್ರೆ ಆರನೇ ಒಂದು ಭಾಗವನ್ನ ಒಂದು ಭೂಗಂದಾಯವನ್ನ ಸಂಗ್ರಹಿಸ್ತಾ ಇದ್ರು. ಭೂಗಂದಾಯದಲ್ಲಿ ಆರನೇ ಒಂದು ಭಾಗವನ್ನ ಇವರು ಸಂಗ್ರಹಿಸ್ತಾ ಇದ್ರು. ಇದ್ರ ಜೊತೆಗೆ ಏನೇನ್ ಟ್ಯಾಕ್ಸ್ ಗಳನ್ನ ಹಾಕ್ತಿದ್ರಪ್ಪ ಅಂದ್ರೆ ಟ್ರೇಡ್ ಟ್ಯಾಕ್ಸ್, ಟ್ರೇಡ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಫೇರ್ ಟ್ಯಾಕ್ಸ್, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್. ಸ್ಟೂಡೆಂಟ್ಸ್, ಇವ್ರು ಹಾಕ್ತಿದ್ದಂತಹ ಆರನೇ ಒಂದು ಭಾಗದ ಒಂದು ಭೂಗಂದಾಯದ ಜೊತೆಗೆ ಒಂದು ತೆರಿಗೆ ಜೊತೆಗೆ ಟ್ರೇಡ್ ಟ್ಯಾಕ್ಸ್ ಮೀನ್ಸ್ ವಾಣಿಜ್ಯ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಮೀನ್ಸ್ ವೃತ್ತಿ ತೆರಿಗೆ, ರೋಡ್ ಟ್ಯಾಕ್ಸ್ ರಸ್ತೆ ತೆರಿಗೆ, ಫೇರ್ ಟ್ಯಾಕ್ಸ್ ಸಂತೆ ಸುಂಕ, ಮತ್ತೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಮೀನ್ಸ್ ರಫ್ತು ತೆರಿಗೆ, ಟ್ರಿಬ್ಯೂಟ್ ಇನ್ ಕ್ಯಾಶ್ ಮೀನ್ಸ್ ಕಪ್ಪ ಕಾಣಿಕೆಗಳನ್ನು ಸಹ ರಾಜ್ಯದ ಆದಾಯದ ಮೂಲಗಳು ಅಂತ ಹೇಳ್ತಾ ಇವು ಇನ್ಕಮ್ ಸೋರ್ಸಸ್ ಅಂತ ಹೇಳ್ತಾ ನೆಕ್ಸ್ಟ್ ಮಕ್ಕಳ ಡ್ಯೂರಿಂಗ್ ದ ರೀಸನ್ ಆಫ್ ವಿಜಯನಗರ, ಡ್ಯೂರಿಂಗ್ ದ ರೀಸನ್ ಆಫ್ ವಿಜಯನಗರ ಇನ್ಫ್ಯಾಂಟ್ರಿ ಕವಲ್ರಿ ಇನ್ ಇನ್ಫ್ಯಾಂಟ್ರಿ ಕವಲ್ರಿ ಎಲಿಫ್ಯಾಂಟ್ ಆ್ಯಂಡ್ ಕೆನಾನ್ ಡಿವಿಷನ್ಸ್ ಇನ್ಫ್ಯಾಂಟ್ರಿ ಕವಲ್ರಿ ಮತ್ತೆ ಎಲಿಫೆಂಟ್ ಆ್ಯಂಡ್ ಕ್ಯಾನನ್ ಡಿವಿಷನ್ಸ್ ವಾಟ್ಸ್ ದ ಮೀನಿಂಗ್ ಇನ್ಫ್ಯಾಂಟ್ರಿ ಮೀನ್ಸ್ ಕಾಲ್ದಳ ಕವಲ್ರಿ ಮೀನ್ಸ್ ಅಶ್ವದಳ ಎಲಿಫೆಂಟ್ ಮೀನ್ಸ್ ಗಜದಳ ಆ್ಯಂಡ್ ಕ್ಯಾನನ್ ಡಿವಿಷನ್ಸ್ ಮೀನ್ಸ್ ಪೀರಂಗಿ ಪಡೆಗಳ ಒಂದು ಸೈನ್ಯವನ್ನ ಇವರು ಪ್ರಮುಖವಾಗಿ ಒಳಗೊಂಡಿದ್ರು ಅಂತ ಹೇಳ್ತಾ ಮಕ್ಕಳ ಜೊತೆಗೆ ಏನಪ್ಪ ವಿಶೇಷತೆ ಅಂದ್ರೆ ಜೊತೆಗೆ ಏನಪ್ಪ ಅಂದ್ರೆ ಇವರು ಅರೇಬಿಯನ್ ಹಾರ್ಸಸ್ ವರ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ವಿಜಯನಗರ. ಅರೇಬಿಯನ್ ಹಾರ್ಸಸ್ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನಪ್ಪ ಅಂದ್ರೆ ಅರಬ್ ನಿಂದ ತರಿಸ್ಕೊಂಡಿದ್ದಂತಹ ಕುದುರೆಗಳು ವಿಜಯನಗರದ ಒಂದು ಆಕರ್ಷಣೆಯಾಗಿದ್ವು ಅಂತ ಹೇಳ್ತಾರೆ. ನೆಕ್ಸ್ಟ್ ಮಕ್ಕಳ ಸೋಷಿಯಲ್ ಸ್ಟೇಟಸ್, ಒಂದು ಸಾಮಾಜಿಕ ಸ್ಥಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಡ್ಯೂರಿಂಗ್ ವಿಜಯನಗರ ಪೀರಿಯಡ್ ಚೈಲ್ಡ್ ಮ್ಯಾರೇಜ್ ಮೀನ್ಸ್ ಬಾಲ್ಯ ವಿವಾಹ. ಏನು ಬಾಲ್ಯ ವಿವಾಹ? ಸತಿ ಸಿಸ್ಟಮ್, ಸತಿ ಪದ್ಧತಿ ಅಂಡ್ ದೇವದಾಸಿ ಸಿಸ್ಟಮ್. ದೇವದಾಸಿ ಸಿಸ್ಟಮ್ ಫಸ್ಟ್ ಒನ್ ಗೋಸ್ ಟು ಚೈಲ್ಡ್ ಮ್ಯಾರೇಜ್, ಸೆಕೆಂಡ್ ಒನ್ ಗೋಸ್ ಟು ಸತಿ ಸಿಸ್ಟಮ್, ದೇವದಾಸಿ ಸಿಸ್ಟಮ್. Monogamy was in practice, but rich people and kings were following polygamy. ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಏಕಪತ್ನಿತ್ವ ಸಾಮಾನ್ಯವಾಗಿದ್ರು ಸಹ ಶ್ರೀಮಂತರ ಒಂದು ಅರಸರಲ್ಲಿ ಬಹುಪತ್ನಿತ್ವ ಮೀನ್ಸ್ ನ ಅನುಸರಿಸ್ತಾ ಇದ್ರು. ಜೊತೆಗೆ ಏನಪ್ಪಾ ಅಂದ್ರೆ
ವುಮೆನ್ ವರ್ ರೆಸ್ಪೆಕ್ಟೆಡ್, ಸ್ತ್ರೀಯರಿಗೆ ಹೆಚ್ಚು ಗೌರವವನ್ನ ನೀಡ್ತಿದ್ರು. ದೀಪಾವಳಿ ಅಂಡ್ ದಸರಾ ಫೆಸ್ಟಿವಲ್ಸ್ ವಾಸ್ ಸೆಲೆಬ್ರೇಟೆಡ್ ಗ್ರ್ಯಾಂಡ್ಲಿ. ಇವರು ಆಚರಿಸಿದಂತ ಹಬ್ಬಗಳು ಅಂದ್ರೆ ದೀಪಾವಳಿ ಅಂಡ್ ದಸರಾ ಫೆಸ್ಟಿವಲ್ಸ್ ಇವರು ಗ್ರ್ಯಾಂಡ್ ಆಗಿ ಆಚರಿಸಿದಂತ ಹಬ್ಬಗಳು. ದಸರಾ ಫೆಸ್ಟಿವಲ್ ವಾಸ್ ಸೆಲೆಬ್ರೇಟೆಡ್ ಅಂಡರ್ ದ ಕಿಂಗ್ಸ್ ಪ್ಯಾಟರ್ನೈಸ್. ದಸರಾ ಹಬ್ಬವು ರಾಜಾಶ್ರಯದಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾ ಮಕ್ಕಳ. ಡಿಯರ್ ಸ್ಟೂಡೆಂಟ್ಸ್, ಐ ಗಿವ್ ಸಮ್ ಕ್ವಶನ್ಸ್ ವಾಟ್ ಐ ಹ್ಯಾವ್ ಗಿವನ್ ದ ಟೀಚ್. ದಿ ಫಸ್ಟ್ ಒನ್ ಗೋಸ್ ಟು ಫಸ್ಟ್ ಒನ್ ಗೋಸ್ ಟು ನೇಮ್ ದ name the festivals celebrated in Vijayanagara kingdom. Answer: ದೀಪಾವಳಿ ಅಂಡ್ ದಸರಾ. ಡ್ಯಾಶ್ ಆಫ್ ಲ್ಯಾಂಡ್ ರೆವಿನ್ಯೂ ವಾಸ್ ಕಲೆಕ್ಟೆಡ್. ಸೆಕೆಂಡ್ ಒನ್, ಡ್ಯಾಶ್ ಆಫ್ ಲ್ಯಾಂಡ್ ರೆವಿನ್ಯೂ was collected. Answer: one six means ಆರನೇ ಒಂದು ಭಾಗವನ್ನ ಇವರು ಭೂಗಂಧವನ್ನಾಗಿ ಕಲೆಕ್ಟ್ ಮಾಡ್ತಾ ಇದ್ರು. ಇಂದ ವಿಜಯನಗರ ಕಿಂಗ್ಡಮ್ ಕಿಂಗ್ಡಮ್. Dear students, I think it's enough today. You watch the video twice or thrice. Once it's not enough. I hope you better understood. Okay, thank you very much.